ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಣಸೆ ಶೃಂಗೇರಿ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಶಿಕ್ಷಣ ಮನುಷ್ಯ ನಿರ್ಮಾಣದ ಪ್ರಮುಖ ಸಾಧನ ಅನುಭವ ಬದುಕನ್ನು ಹದಗೊಳಿಸಿದರೆ ಶಿಕ್ಷಣ ಹದವಾದ ಬದುಕಿಗೊಂದು ಅರ್ಥ ಕೊಡುತ್ತದೆ ಒಂದು ಕಾಲಘಟ್ಟದವರೆಗೆ ಶಿಕ್ಷಣ ಎಂಬುದು ಒಂದು ಸೌಲಭ್ಯವಾಗಿತ್ತು ಆದರೆ ಇಂದು ಅದು ಹಕ್ಕಾಗಿದೆ ಎಂದು ಒಂದು ವಿಷಯ ಹಕ್ಕಾಗಿ ಬದಲಾಗುತ್ತದೋ ಅಂದು ಆ ವ್ಯವಸ್ಥೆಯಲ್ಲಿ ತೊಡಗಿಕೊಂಡಿರುವ ವ್ಯಕ್ತಿ ಕಾನೂನಾತ್ಮಕವಾಗಿ ಒಂದಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗುತ್ತದೆ ಕಾನೂನು ಮತ್ತು ಜವಾಬ್ದಾರಿ ಎಂಬ ಎರಡು ಉತ್ತರದಾಯಿತ್ವದ ಅಂಶಗಳ ಜೊತೆ ಜೊತೆಗೆ ಆತ್ಮಸಾಕ್ಷಿಗೆ ಒಪ್ಪುವಂತೆ ನಡೆಯುವ ಗುಣವಿದ್ದರೆ ಅಂಥವರಿಂದ ಸಮಾಜಕ್ಕೆ ಏನಾದರೂ ಅನುಕೂಲವಾದೀತು ಆ ಹಿನ್ನೆಲೆಯಲ್ಲಿ ಮಲೆನಾಡ ಗಾಂಧಿ ಎಂದೇ ಹೆಸರಾದಂತಹ ದಿವಂಗತ ಸನ್ಮಾನ್ಯ ಹೆಚ್ ಜಿ ಗೋವಿಂದೇಗೌಡರು 1940 ಆರಂಭಗೊಂಡಂತಹ ಮೆಣಸೆ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಒಂದು ಸದುದ್ದೇಶದಿಂದ 1992-93 ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಮಾದರಿ ಶಾಲೆಯನ್ನಾಗಿ ಪರಿವರ್ತಿಸಿದರು ಶಾಲೆಗೆ ಪ್ರಸ್ತುತ 80 ತುಂಬಿವೆ ಅಂದಿನಿಂದ ಇಂದಿನವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾ ಬಂದಿರುವ ಈ ಶಾಲೆಯಲ್ಲಿ 2020-21 ಸಾಲಿನಲ್ಲಿ LKG UKGಯಿಂದ 7 ತರಗತಿಯವರೆಗೆ ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಸೇರಿದಂತೆ ಒಟ್ಟು 243 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದು ಶೃಂಗೇರಿ ತಾಲೂಕಿನ ಸರ್ಕಾರಿ ಶಾಲೆಗಳಲ್ಲಿಯೇ ಅತ್ಯಧಿಕ ದಾಖಲಾತಿಯನ್ನು ಹೊಂದಿದ ಶಾಲೆಯಾಗಿದೆ ಗುಣಮಟ್ಟದ ಶಿಕ್ಷಣಕ್ಕೆ ಮಾದರಿಯಾದ ಈ ಶಾಲೆಗೆ ಶೃಂಗೇರಿ ಪಟ್ಟಣ ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮತ್ತು ಪಕ್ಕದ ಕೊಪ್ಪ ತಾಲೂಕಿನ ಗ್ರಾಮಗಳಿಂದಲೂ ಸಹ ಮಕ್ಕಳು ದಾಖಲಾಗಿರುತ್ತಾರೆ ಸರ್ಕಾರಿ ಶಾಲೆಗಳು ಉಳಿಯಬೇಕು ಗ್ರಾಮೀಣ ಬಡ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯಬೇಕು ಎಂಬ ಉದ್ದೇಶವನ್ನು ಇಟ್ಟುಕೊಂಡು ಮುನ್ನಡೆಯುತ್ತಿರುವ ಈ ಶಾಲೆಯ ಯಶೋಗಾಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಮಗೆ ಹೆಮ್ಮೆಯೆನಿಸುತ್ತಿದೆ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾದ ಈ ಶಾಲೆಯ ಪ್ರಗತಿಯ ಬಗ್ಗೆ ಇಲ್ಲಿಯ ಶಾಲಾಭಿವೃದ್ಧಿ ಸಮಿತಿ ಶಾಲಾ ಮುಖ್ಯ ಶಿಕ್ಷಕರಾದಂತಹ ಡಾಕ್ಟರ್ BR ಗಂಗಾಧರಪ್ಪ ಶಾಲೆಯ ಸಹಶಿಕ್ಷಕರು ಇವರೆಲ್ಲರುಗಳನ್ನು ಸಂದರ್ಭೋಚಿತವಾಗಿ ಮಾತನಾಡಿಸಿದಾಗ ದೊರೆತ ಮಾಹಿತಿ ಹೀಗಿದೆ 2006-2007 ಸಂದರ್ಭದಲ್ಲಿ ಶಾಲೆಯ ವಾಸ್ತವಿಕ ಚಿತ್ರಣವೇ ಬೇರೆ ಇತ್ತು ಶಾಲೆಯ ಮೂಲಭೂತ ಸೌಲಭ್ಯಗಳಾದ ಶೌಚಾಲಯ ಕುಡಿಯುವ ನೀರು ವಿಜ್ಞಾನ ಪ್ರಯೋಗಾಲಯ ರಂಗಮಂದಿರ ಕೊಠಡಿಗಳು ಪೀಠೋಪಕರಣ ಕ್ರೀಡೋಪಕರಣಗಳು ಹಾಗೂ ಆಟದ ಮೈದಾನವೂ ಸೇರಿದಂತೆ 10 ಕೊರತೆಗಳ ಕಾರಣಗಳಿಂದಾಗಿ ಶಾಲೆಗೆ ಮಕ್ಕಳ ದಾಖಲಾತಿಯಲ್ಲಿ ಕೊರತೆ ಕಂಡುಬಂದಿತ್ತು ಆದರೆ 2007-2008 ಈ ಶಾಲೆಗೆ ಪದವೀಧರ ಮುಖ್ಯೋಪಾಧ್ಯಾಯರಾಗಿ ಆಗಮಿಸಿದಂತಹ ಡಾಕ್ಟರ್ BR ಗಂಗಾಧರಪ್ಪನವರು ಶಾಲಾ ಅಭಿವೃದ್ಧಿ ಸಮಿತಿಯವರನ್ನು ಪಾಲಕ ಪೋಷಕರನ್ನು ಶಾಲೆಯ ಹಳೆ ವಿದ್ಯಾರ್ಥಿಗಳನ್ನು ತಾಲೂಕಿನ ಮಹಾದಾನಿಗಳನ್ನು ಶಾಲೆಯ ಎಲ್ಲ ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿ ಈ ಶಾಲೆಯನ್ನು ಪ್ರಸ್ತುತ ಕಾಲಮಾನಕ್ಕೆ ತಕ್ಕಂತೆ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನವೀಕರಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ 2010-11 150 ಮಕ್ಕಳ ಸಂಖ್ಯೆ ನಿರಂತರವಾಗಿ ಹೆಚ್ಚಳಗೊಂಡು ಇಂದು 2020-21 ಕೋವಿಡ್ ಮಹಾಮಾರಿ ಇದ್ದಾಗ್ಯೂ ಸಹ ಮಕ್ಕಳ ದಾಖಲಾತಿ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿರಲು ಕಾರಣ ಶಾಲೆಯ ಗುಣಮಟ್ಟದ ಅಂಶವೇ ವಿನಃ ಮತ್ತೇನೂ ಅಲ್ಲ ಎಂಬುದು ನಮ್ಮ ನಂಬಿಕೆ ಉತ್ತಮ ಶಾಲಾಭಿವೃದ್ಧಿ ಸಮಿತಿಯನ್ನು ಹೊಂದಿರುವ ಈ ಶಾಲೆಯು ಸರ್ವಶಿಕ್ಷಾ ಅಭಿಯಾನ ಹಾಗೂ ಸರ್ಕಾರದ ವಿವಿಧ ಯೋಜನೆ ಅಡಿಯಲ್ಲಿ ಅಧಿಕ ಅನುದಾನದ ಲಭ್ಯತೆಯನ್ನು ಪಡೆದುಕೊಂಡು ಮೂಲಭೂತ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಉತ್ತಮಪಡಿಸಿಕೊಂಡಿದೆ ಇದರ ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ದಾನಿಗಳ ಸಹಕಾರವನ್ನು ಪಡೆದು ಮೂಲಭೂತ ಸೌಲಭ್ಯಗಳಾದಂತಹ ಕೊಠಡಿಗಳ ದುರಸ್ತಿ
ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆ, ತೆರೆದ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯ, ಒಳಾಂಗಣ ಕ್ರೀಡಾಂಗಣ, ಆಟದ ಮೈದಾನದ ಅಭಿವೃದ್ಧಿ, ರಂಗಮಂದಿರ ನಿರ್ಮಾಣ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಶಾಲಾ ವಾಹನಗಳು, ಶಾಲಾ ಪಾರ್ಕನ್ನು ಯಶಸ್ವಿಯಾಗಿ ನಿರ್ವಹಿಸುವಲ್ಲಿ ಈ ಶಾಲೆಯು ದಾಪುಗಾಲನಿಟ್ಟಿದೆ. ಈ ಎಲ್ಲ ಸೌಲಭ್ಯಗಳನ್ನು ಶಾಲೆಗೆ ಒದಗಿಸುವಲ್ಲಿ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಕಳೆದ 10 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ಗಿರಿಜಾಲಕ್ಷ್ಮಿ, ಶ್ರೀ ಜಿ ಕೆ ಬಾಲಕೃಷ್ಣ, ಶ್ರೀ ರಾಜು ಶೆಟ್ಟಿ, ಶ್ರೀಮತಿ ವಿಜಯ, ಶ್ರೀ ಉದಯ್ ಇವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೆ ಬೇರೆ ಬೇರೆ ಉದ್ದೇಶಗಳಿಗಾಗಿ ಶಾಲೆಗೆ ಸುಮಾರು 66 ಲಕ್ಷ ರೂಪಾಯಿಗಳು ಕೊಡುಗೆಯಾಗಿ ಬಂದಿದ್ದು ಅದನ್ನು ಅತ್ಯಂತ ಪಾರದರ್ಶಕವಾಗಿ ಬಳಸಲಾಗಿದೆ. ಇದಲ್ಲದೆ ಶೈಕ್ಷಣಿಕವಾಗಿ ಕಲಿಕೆಯಲ್ಲಿ ಪ್ರಗತಿ ಸಾಧಿಸಿದ ಮಕ್ಕಳ ಮುಂದುವರಿಕೆಯ ಕಲಿಕೆಗಾಗಿ ಸಹಕಾರಿಯಾಗುವಂತೆ ದಾನಿಗಳು ನಗದು ರೂಪದಲ್ಲಿ ನೀಡಿರುವ ಸುಮಾರು 117,500 ರೂಗಳನ್ನು ಬ್ಯಾಂಕ್ನಲ್ಲಿ ಸ್ಥಿರ ನಿಧಿಯಾಗಿ ಇಡಲಾಗಿದೆ. ಇದರ ಬಡ್ಡಿಯ ಹಣವನ್ನು ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ನೀಡಲಾಗುತ್ತಿದೆ. ಇದರ ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳು ಶಾಲೆಯ ಎಲ್ಲ ಮಕ್ಕಳಿಗೂ ನೋಟ್ಬುಕ್ಸ್, ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ಪ್ರತಿ ವರ್ಷ ನೀಡುತ್ತಿರುವುದು ಶಾಲೆಯ ಬಲವನ್ನು ದುಪ್ಪಟ್ಟುಗೊಳಿಸಿದೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ಶಾಲಾ ಶೈಕ್ಷಣಿಕ ಪರಿಸರವು ಜನವಾಸ ಮಾಡದ ಸ್ಥಳಗಳಂತೆ ಕಳೆಗುಂದಿದ್ದು ಸತ್ಯ ಸಂಗತಿಯೇ ಸರಿ. ಆದರೆ ಆ ಪರಿಸ್ಥಿತಿಯನ್ನು ದಾಟಿ ಇಂದು ಶಾಲೆಗಳು ಪ್ರಾರಂಭವಾಗಿದ್ದು ಸದರಿ ಶಾಲೆಯು ಇಲಾಖೆ ನೀಡಿರುವ ಪ್ರಮಾಣಿತ ಕಾರ್ಯಾಚರಣೆಗಳನ್ನು ಪಾಲಿಸುತ್ತಾ ಪುನಃ ಶಾಲೆಯನ್ನು ಆಕರ್ಷಣೀಯವಾಗಿಸಿ ಭಯ ಮತ್ತು ಆತಂಕದಿಂದ ಮುಕ್ತಗೊಳಿಸಿ ಮಾನಸಿಕವಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಿದ್ಧಗೊಳ್ಳುತ್ತಿರುವುದು ಶಾಲೆಗೆ ಸಮುದಾಯದ ಸಹಕಾರ ಉತ್ತಮವಾಗಿದೆ ಎಂಬುದನ್ನು ಸಾಕ್ಷೀಕರಿಸುತ್ತಿದೆ. ಇರುವಿಕೆಗೆ ಬೆಲೆ ಕೊಡುವಿಕೆಯಲ್ಲಿದೆ ಎಂದು ಭಾವಿಸಿರುವ ದಾನಿಗಳು, ಸದಾ ಶಾಲೆಯೊಂದಿಗೆ ಸಂಪರ್ಕದಲ್ಲಿರುವ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಸದಸ್ಯರು, ತಾವು ಓದಿದ ಶಾಲೆಯೊಂದಿಗೆ ಕೃತಜ್ಞತೆಯ ಭಾವವಿರುವ ಹಳೆಯ ವಿದ್ಯಾರ್ಥಿಗಳ ಸಂಘ, ನಮ್ಮ ಮಕ್ಕಳ ಭವಿಷ್ಯ ರೂಪಿಸುವ ಶಾಲೆಯಿದು ಎಂದು ಭಾವಿಸಿರುವ ಪೋಷಕರು, ಶಾಲೆ ನಮ್ಮ ಗ್ರಾಮದ ಪ್ರತಿಬಿಂಬ ಎಂದು ತಿಳಿದಂತಹ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ ಪ್ರಗತಿಯ ಪಥದಲ್ಲಿರುವ ಈ ಶಾಲೆಯು ನಿಜಕ್ಕೂ ಒಂದು ಮಾದರಿ ಶಾಲೆಯಾಗಿದೆ.